ಬಾಲಮಾಲಿಕ್ಯವಾಗಿ ಹೌದು ವಿಷಯಗಳನ್ನ ಚರ್ಚೆ ಮಾಡ್ಯಾರ. ಹೌದು ಹೌದ್ರಿಪ್ಪ ಹೌದು. ಯಾಕಂತ ಕೇಳಿದ್ರ ಯಾಕ್ರಿ ಸರ್ ಗುರುಗಳ ಇವತ್ತ ಹರದೇಶ್ ನಾಗೇಶ್ ಅಂತ ಕೇಳಿದ್ರ ನಿಮ್ಗಾರ್ಬೋದತ್ತಿ ನಮ್ಗಾರ್ಬೋದತ್ತಿ ಅದಕ್ಕ ನಾವ್ ನಿಮ್ ಏನ್ ಕೇಳಿದ್ವಿ ಅಂತ ಕೇಳಿದ್ರ ಏನ್ ಕೇಳಿದ್ರಿಪ್ಪ ಮದುವಿಗೆ ಬಂದ ನೀವ ಕೊಡ್ಲಾಕ್ ಯಾಕೆ ನಿಂತೀರಿ? ನಾವ್ ನಿಮ್ಮನ್ನ ಅದನ್ನ ಕೇಳಿದ್ವಿ. ಅದಕ್ಕೆ ನಿಮ್ಮ ಉತ್ತರ ಬರಲಿಲ್ಲ. ಪ್ರಸ್ತಾವನೆ ಮಾಡಿದ್ಬೇಡ. ನಾರಾಯಣ ಶಕ್ತಿ ಎಲ್ಲ ಆಗೈತೆ ಅಂದ್ರಿ. ಹೌದು ನಾರಾಯಣಿಗೆ ಏನು ಕಾಣಲಿಲ್ಲ? ನಾರಾಯಣಿಗೆ ಹರಿ ಅಂತಕ್ಕಂತ ಕಾಣ್ತದ. ಇದಕ್ಕೆ ನೀವೇನಂತೀರಿ? ಏನಂತ ಇದಕ್ಕ ಅವನ ಕೈಯ ಮಾಯ್ ಕೊಡು. ಅಲ್ಲ ಇದಕ್ಕೆ ನಾ ಹೂ ಅಂತ ಏಯ್ ಅದಕ್ಕ ಯಾಕಂತ ಕೇಳಿದ್ರ ಯಾಕ್ರಿಪ್ಪ ಇವತ್ತಿನ ದಿನ ಅಜ್ಞಾನಿಗಳ ಅಧಿಕ ಸ್ನೇಹಕ್ಕಿಂತ ಹೌದು ಸುಜ್ಞಾನಿಗಳೊಡನೆ ಜಗಳವೇ ದೇಶ ಅಂತಾರ. ಏನು ದನಿನ ಮಡಪತಿ ಅಜ್ಞಾನಿಗಳ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಜಗಳವೇ ದೇಶ ಅಂತಾರ. ಹೌದು ಇವತ್ತಿನ ದಿನ ನೀವು ಒಂದು ಗುರುವಿನ ಸಮಾನರು. ಹೌದು ಹೌದ್ರಿಪ್ಪ ಹೌದು. ನಾ ಬೇರೆ ಯಾರು ಅಲ್ಲ ಮೆಳವಂಕಿ ಮುತ್ಯಾಪ್ಸ ಶಿಶು ಮಗ. ಇವತ್ತು ನೀವು ಮೆಳವಂಕಿ ಮುತ್ಯಾಪ್ಸ ಶಿಶು ಮಕ್ಕಳ. ಹೌದು ಹೌದ್ರಿಪ್ಪ ಹೌದು. ನಮಗ ನಿಮಗ ಗುರುಗಳು ಯಾರು? ಯಾರು ಮುತ್ಯಾಪ್ ಸರ್ ಮೆಳವಂಕಿ ಅವರೇ ಒಬ್ಬರೇ ಗುರುಗಳು. ನಾನು ಅವ್ರ ಕೈಯಾಗ ಕಲ್ತನು ನೀವು ಅವ್ರ ಕೈಯಾಗ ಕಲ್ತೀರಿ. ಇವತ್ತಿನ ದಿನ ನಮಗೆ ನಿಮಗೆ ಎಂತ ಅವ್ರು ವಿದ್ಯೆ ಕೊಟ್ಟಾರ ನಾ ಅದನ್ನ ಕೇಳತ್ತೀನ್ರಿ. ಯಾಕಂತ ಕೇಳಿದ್ರ ಯಾಕ್ರಿಪ್ಪ ನಾವೇನ ಶಕ್ತಿ ಅಂತ ಹೇಳಿ ಹಾಡಿರಿ. ಎಷ್ಟ ಮಂದಿ ಕಲ್ತಾರ ಇವ್ರ ಒಂದ ಊರ ಹೇಳ್ಬೇಕಾರ ಸಮಾನ ತಗೋಪ್ಪ ಸಾಕು ನೋಡಿ ಚಾ ಬೇಡ. ಹೌದ ಚಾ ಬೇಡ ನಮ್ಗೆ ಎಷ್ಟು ಮಂದಿ ಊರ ನಿಮ್ದು ಆಡ್ರಿ ನೀವು. ಅದಕ್ಕೆ ಹೆಂಗ ಕೇಳಿದ್ರ ಹೆಂಗ್ರಿಪ್ಪ ಹೇಳಿದವರು ಏನ್ ಹೇಳು? ನಾರಾಯಣ ಶಕ್ತಿ ಶಕ್ತಿದಿಂದ ಎಲ್ಲ ಹುಟ್ಟೈತೆ ಅಂತಕ್ಕಂತ ಮಾತು ಕೇಳಿದ್ರು. ಹೇಳ್ರಿಪ್ಪ ಸೃಷ್ಟಿ ತಿಥಿ ಲಯ ಆಗೈತೆ ಅಂತ ಹೇಳಿದ್ರು. ನಾವು ಅವ್ರು ಏನ್ ಕೇಳಿದೀವಿ? ಏನ್ ಕೇಳಿರಿ? ನಾರಾಯಣ ಶಕ್ತಿದಿಂದ ಸೃಷ್ಟಿ ತಿಥಿ ಲಯ ಆಗೈತೆ ಅಂತ ಹೇಳ್ತೀರಿ. ಅಕ್ಕಿದಿಂದ ಏನು ಭೂಮಿ ಹುಟ್ಟೋ ಏನು ಆಕಾಶ ಹುಟ್ಟೋ ಅಕ್ಕಿದಿಂದ ಯಾರು ಹುಟ್ಟಾರು? ಯಾರು ಹುಟ್ಟಾರು? ಯಾರು ಹುಟ್ಟಿಲ್ಲ ಹಾಕಿದ್ರು ಏನೋ ಆಗಿರೋ ಸುಳ್ಳು ಹಾರಬಾರ್ದು. ನಾರಾಯಣ ಶಕ್ತಿ ಸ್ವಚ್ಛ ತಿಥಿ ಲಯ ಆಗೈತೆ ಅಂತ ಹೇಳಿರಿ. ನೀವು ಹಾಡಿದ್ರಿ ಮಾತಾಡಿದ್ರಿ ಹಾಕಿದ್ರು ಏನಾಗೈತಿ? ಏನ್ ಹುಟ್ಟದ? ಯಾರು ಹುಟ್ಟಿದಾರು? ಭೂಮಿ ಹುಟ್ಟತ್ತು, ಗಾಂಧಿ ಹುಟ್ಟತ್ತು, ಗಾಳಿ ಹುಟ್ಟತ್ತು, ಮಾನವ್ ದನವ್ರು ಯಾರು ಹುಟ್ಟಾರ? ಹಾಕಿದ್ರು ಯಾರು ಹುಟ್ಟಾರು? ನಾರಾಯಣ ಶಕ್ತಿಗೆ ಗಾಂಧಿ ಇದ್ರೆ ಹೇಳಂತೀರಿ. ನಾರಾಯಣ ಶಕ್ತಿ ಅಂದ್ರೆ ಎಲ್ಲ ಆಗೈತೆ ಅಂತೀರಿ. ಹಾಕಿದ್ರು ಯಾರು ಹುಟ್ಟಾರು? ಯಾರು ಹುಟ್ಟಾರು? ಇವತ್ತ ಒಟ್ಟ ಇವತ್ತಿನ ದಿನ ಭಕ್ತಿ ಇರುತ್ತೆ ನಾರಾಯಣ ಶಕ್ತಿ ಇಂಥವ್ರು ಹುಟ್ಟಾರು ಅಂತ ಹೇಳ್ರಿ. ಹೇಳ್ರಿ ನಾರಾಯಣ ಶಕ್ತಿಗೆ ಹರಿ ಅಂತಕ್ಕಂತ ಗಂಡ ಅದಾನ ಬೇಕಲ್ಲ ಮತ್ತ ಗಂಡ ಯಾಕತ್ ಕೇಳಿದ್ರ ಗಂಡ ಇದ್ರಕ್ಕೆ ಏನಂತಾರು? ನಾರಾಯಣ ಅಂದ್ರ ಪ್ರಕೃತಿ, ಪ್ರಕೃತಿ ಅಂದ್ರ ನಾರಾಯಣಿ. ಹರಿ ನೀವೇನ್ ಹೇಳಕ್ ಬಂದಿರಿ? ನಾರಾಯಣಿ ನಾರಾಯಣಿ ಗಂಡ ಯಾರ? ಹರಿ. ಯಾರ? ನಮ್ಮ ಅಪ್ಪ ಹರಿ. ನಾರಾಯಣಿ ಸುದ್ದಿ ತೆಗೆದ್ರ ನೀವು ಬಿಟ್ಟು ಎಲ್ಲಿಗೆ ಬಂದ್ರಿ? ಎಲ್ಲಿ? ಪ್ರಕೃತಿಗೆ ಬಂದಿರಿ. ಜಮಖಂಡಿ ಕಡೆ ಹಂಗ ಹೋಗ್ಬಾರ್ದ ಹರಿ ತಪ್ಪಿ. ಅದಕ್ಕ ಹೇಳೋ ಸಲ್ವರ್ ಕೆಲವಂತ್ರ ಏನ್ ಹೇಳಿಪ್ಪ? ಏನ್ ನಿಮ್ಮ ಅಪ್ಪ ಭಗವಾನ ಸದಾಶಿವ ಪರಾತ್ಪರ ಯಾರು? ಯಾರು ಪರಾತ್ಪರ? ಪ್ರಕೃತಿ ಅಂದ್ರ ನಿಮ್ಮ ಅಪ್ಪ ಸದಾಶಿವ ಹುಟ್ಟಾನ ಅಂತಕ್ಕಂತ ಮಾತು ಹೇಳಿ ನೀವು. ಹೌದು ಭಗವಂತ. ಅದಕ್ಕೆ ಹೆಂಗ ಕೇಳಿದ್ರ ಹೆಂಗ್ರಿಪ್ಪ ಯಾರ್ಯಾರು ಹುಟ್ಟ್ಯಾರ ಅಂತ ಕೇಳಿದ್ರ ವಿಶ್ವ ಶೂನ್ಯವನ್ನ ನೋಡಿ ನಮ್ಮ ಅಪ್ಪ ಸೃಷ್ಟಿ ಮಾಡಲು ಬಯಸಿ ಯಾರ್ಯಾರು ಹುಟ್ಟಿಸಿದಾನೋ ಯಾರ್ಯಾರು ಹುಟ್ಟಿಸಾನೋ ಲಕ್ಷ್ಮಿ, ಪಾರ್ವತಿ, ಸರಸ್ವತಿ, ದುರ್ಗಾ ಅಂತಕ್ಕಂಥವ್ರ ಮೈತ್ರಿ ಅಂತಕ್ಕಂಥವ್ರ ಐದು ಮಂದಿನ ನಮ್ಮ ಅಪ್ಪ ಹುಟ್ಟಿಸಿ ಬಿಟ್ಟಾನ ಶೂನ್ಯದೊಳಗ. ನಮ್ಮ ಹುಟ್ಟಿದವರು ನಿಮ್ಮ ಒಳಗೂ ಐದು ಮಂದಿ ಶೂನ್ಯದೊಳಗ ನಮ್ಮ ಅಪ್ಪನ ಜನ ಹುಟ್ಟಿದಾರೆ. ಹೌದಾ?
ನೀವ್ಕೇನಂತೀರಿ ಶೂನ್ಯದವ್ರು ಏನಾರ ನಾವು ಹುಟ್ಟಿದ್ರ ನಿಮಗ ಯಾಕಂತ ಕೇಳಿದ್ರ ಯಾಕ್ರಿಪ್ಪ ನಾರಾಯಣ ಶಕ್ತಿ ಅಂದ್ರಿ ಅದಕ್ಕೆ ಬಂದ್ರ ಪ್ರಕೃತಿಗೆ ಬಂದಿರಿ ನಾರಾಯಣ ಶಕ್ತಿ ಅಂದ್ರ ನನ್ನ ಪ್ರಕೃತಿ ಪ್ರಕೃತಿ ಅಂದ್ರ ನಾರಾಯಣ ಶಕ್ತಿ ನಾರಾಯಣಿಗೆ ಹರಿ ಗಂಡ ಪ್ರಕೃತಿಗೆ ಪರಮಾತ್ಮ ಗಂಡ ಅಲ್ಲ ಹೆಣ್ಣಿನ ಜನ್ಮಕ್ಕಾಗಿ ಹುಟ್ಟಿ ಬಂದಿರಿ ಹೌದು ಹೌದು ಗಂಡನೇ ದೇವರ ಗಂಡನ ಸರಸ್ವ ಗಂಡನ ಪಾವತಿಯನ್ನು ನೀವು ಕುಡ್ರಿ ಗಂಡನ ಬಿಟ್ಟರೆ ನಿಮಗ ಗತಿ ಇಲ್ಲ ಸರ್ ಒಂದು ಮಾತು ಹೇಳು ಏನೇ ಅಂದ್ರು ಆ ಕಡೆ ಬಂದು ಡಬ್ಬಿ ಬರೆದು ಗುಬ್ಬಿ ಅನಿಸ್ತೀರಿ ಅಂತ ಕೇಳ್ತಾರ ಅವರು ಅಲ್ಲ ಅವ್ರು ಗೊತ್ತಿಲ್ಲ ಅದೇನತ್ ಮಾತ ಏನದ ನಾ ಅಕ್ಕಡಿಂದ ಬಂದು ಜಗಿ ಬಾಸಿ ಗುಬ್ಬಿ ಎಣಸಿ ಎಬಸಿಗೆ ಏನಾಗ ಗೊತ್ತೇನ ಏನಾಗೈತಿ ನಿನಗ್ ತಿನ್ನಾಕ ಜ್ವಾಲ ಇರ್ದು ನೋಡು ಮಣ್ ತಿನ್ಬೇಕ ನೋಡ್ರಿ ನೀವು ಮಣ್ಣ ಅದ ಅಂಗಲ್ಲಿ ಕೂದಕತ್ತೆ ಅಕ್ಕಡಿಂದ ಬಂದ ಜಗಿ ಬಡದ ಗುಬ್ಬಿ ಎಬಸ ಹಾಕ್ತೀರಿ ನೀವು ಅಂತ ಅಂದ್ರಿ ನೀವ ಅದ್ರ ಮಾತಿನ ಆಗ್ತೇನ ನಿಮಗ್ ಗೊತ್ತೇನ ಗೊತ್ತದೇನ ಗೊತ್ತಿದ್ರೆ ಮಾತಾಡ್ರಿ ಇಲ್ಲದೆ ಏನು ಇಲ್ಲಿಗೆ ಚೆನ್ನಾಗಿ ಹೊಲಿಸ್ಬೇಡ್ರಿ ಯಾಕಂತ ಕೇಳಿದ್ರ ಯಾಕ್ರಿಪ್ಪ ಹುಲಿಗೆ ಕತ್ತಿ ಬನ ಹತ್ತಿರ ಹುಲಿ ಅನ್ನೋದು ಅದಕ್ಕೆ ಕಾಯ್ತಿ ಹಾಕೊಂಡು ಏಯ್ ಕಾತಿ ಕತ್ತಿ ಅಲ್ಲ ಯಾಕಂತ ಕೇಳಿದ್ರ ಯಾಕ್ರಿಪ್ಪ ನೀವು ಅಕಾಡಿದ್ರೆ ಬಂದ ಡಬ್ಬಿ ಬಾರಿಸಿ ಗುಬ್ಬಿ ಎಬ್ಬಿಸ್ಬಾರ ಅಂತ ನೀವು ನಾವು ಎಬ್ಬಿಸೋರು ಗುಬ್ಬಿ ಯಾಕೆ ಎಬ್ಬಿಸೋರು ಹೇಳ್ತೇನ ಯಾಕೆ ಎಬ್ಬಿಸಿದ್ರು ಹೇಳ್ಬಾರ್ದ ಅಲ್ಲಿ ಲಾಭ ಐತೆ ಗುಬ್ಬಿ ಎಬ್ಬಿಸಿದ ಲಾಭ ನಮ್ಗೆ ಯಾಕಂತ ಕೇಳಿದ್ರ ಯಾಕ್ರಿಪ್ಪ ಇವತ್ತಿಂದ್ರ ನಾವ್ ಏನೇ ಒಂದು ಬೆಳೆ ಮಾಡಿ ಏನೇ ಮಾಡಿ ಅದೇನ್ ಮಾಡ್ತಾವ ಅಂತ ಪಶು ಪಕ್ಷಿ ಜ್ವಾಳವನ್ನು ತಿಂತಿರ್ತಿರ್ತಾವ ಹೊಲದಾಗ ರಾಶಿ ಮಾಡ್ತಾಗ ಪಡ್ತಿರ್ತಾವ ಅವಾಗ ನಾವು ಡಬ್ಬಿ ಬರೋದು ಗುಬ್ಬಿ ಎಬ್ಬಿಸಿದ ನಮಗ ನಿಮಗ ಉಣ್ಣಾಕ ಹೊತ್ತ ಕಾಲಾಗ್ಯವ ಇಲ್ಲಿ ಡಬ್ಬಿ ಬದಲಿಕ್ಕಂದ್ರೆ ಏನಾಗಿದ್ದು ಗೊತ್ತೇನ ಏನಾಕೈತಿ ಗುಬ್ಬಿಗಳೆಲ್ಲ ಬಂದು ಜ್ವಾಲ ಬರ್ತಿದ್ದು ಹಾಕೊಂಡು ಹೋಗವು ನಾಲ್ಕು ಚೀಲ ಹೋಗಲಿ ಯಾರು ಚೀಲ ಆಕೈತಿ ಯಾರು ಚೀಲ ಅಂದ್ರೆ ನೀ ಅಂಕ ನೆಕ್ಕೋದಾಕೈತಿ ಗುಬ್ಬಿ ಬರದ ಏನೋ ಡಬ್ಬಿ ಬರೋದು ಗುಬ್ಬಿ ಎಬ್ಬಿಸೋದು ಅಂತ ಹೇಳ್ತಾರೆ ಅದ್ರ ಮಾತಿನ ಅರ್ಥ ಹೆಂಗೈತಿ ಮಾಸ್ತಾರ ಯಾಕಂತ ಕೇಳಿದ್ರ ಯಾಕ್ರಿಪ್ಪ ಡಬ್ಬಿ ಬರೋದು ಗುಬ್ಬಿ ಎಬ್ಬಿಸ್ಲಿಕ್ಕಂದ್ರೆ ಏನಾಗತ್ತಿ ಏನಾಕತ್ತಿ ನಿನಗೂ ಜ್ವಾಲ ಇಲ್ಲ ನನಗೂ ಜ್ವಾಲ ಇಲ್ಲ ಹಂಗ ನಾನು ನೆಕ್ಕೋದಾಕತ್ತೆ ಮಾಡಿದ್ಗತ್ತೆ ಹೌದ ಅದಕ್ಕಾಗಿ ಸರ ಮಾತಿನ ಅರ್ಥ ಹೆಂಗೈತಿ ಹೌದು ಹೌದ್ರಿಪ್ಪ ಅದಕ್ಕಾಗಿ ಹೇಳಿದ್ರು ಸಂಜೋಟಗಳ ಬಂದ್ರು ಏನ್ ಹೇಳಿಪ್ಪ ಏನ್ ಹೇಳ್ತಾರ ಅಂತ ಕೇಳಿದ್ರ ಇವತ್ತಿನ ದಿನ ಹೌದು ನಮ್ಮವ ಶ್ರೇಷ್ಠ ನಾವು ಏನೋ ಅವರವ ಶ್ರೇಷ್ಠ ನಾವು ನಮ್ಮವನಿಂದ ಈ ಜಗತ್ತೆಲ್ಲ ಹುಟ್ಟೈತಿ ಜಗತ್ತೆಲ್ಲ ಹುಟ್ಟಬೇಕಾರ ನಿಮ್ಮವ ಇರ್ಬೇಕಾರ ನಮ್ಮ ಅಪ್ಪ ಬೇಕ ಬೇಕಲ್ಲ ಮತ್ತ ಅದಕ್ಕ ನಮ್ಮವನ ಶ್ರೇಷ್ಠ ಅಂತ ನೀವ ಒಂದೇ ಕೈ ಚಪಾಳಿ ಆಗೈತನ ಎರಡು ಕೈ ಸೇರೆ ಬರ್ಕಾರ ಇಲ್ಲ ಕಪಾಳಿ ಬರ್ಕೊಂಡ್ ಮತ್ತ ಯಾಕ್ರಿದ್ರ ಯಾಕ್ರಿಪ್ಪ ನಾವ್ ಹೇಳಿದವ್ರಿ ಏನತ್ತ ಆ ಬ್ರಹ್ಮದೇವರು ಪ್ರಯಾಸ ಪಟ್ಟು ಈಶ್ವರ ಗಂಡಸೂರು ಗಂಡಸೂರು ಮಾಡಿದ್ರು ಅನ್ಕೂಲೆ ಅವ್ರಿಗೆ ಏನಾಗಿದೆ ಕೇಳಿದ್ರ ಏನಾಗಿದ್ರಿಪ್ಪ ನೀವ್ ಎಷ್ಟ್ ಮಂದಿ ಕೂಡ ಅಲ್ಲದ್ರಿ ಎಷ್ಟ್ ಮಂದಿ ಹುಟ್ಟಿದಿರಿ ಅಂತಾರ ಅವ್ರು ಯಾಕಂತ ಕೇಳಿದ್ರ ಯಾಕ್ರಿಪ್ಪ ಗಂಡನಿಂದ್ರೆ ಗಂಡ ಹುಟ್ಟೈತಿ ಹೆಣ್ಣಿನಂದ್ರೆ ಹೆಣ್ಣ ಹುಟ್ಟೈತಿ ಹೆಣ್ಣಿನ ಬೆಳೆಸಿ ನಿಮಗ್ ಹಾಕಕ್ ನೀವ್ ನಾವೇನ್ ಮಾಡು ನಾವೇನ್ ಮಾಡು ಯಾಕಂತ ಕೇಳಿದ್ರ ಯಾಕ್ರಿಪ್ಪ ನಮ್ಮ ಅಪ್ಪ ಅಂದ್ರೆ ಪಂಚ ಧ್ಯಾನೇಂದ್ರಿ ಪಂಚ ಕಣಿಮೆಂದ್ರಿ ಹೌದು ಅಂತಕ್ಕಂಥವ್ ಎಲ್ಲ ಹುಟ್ಟಿದವು ಜಗತ್ತು ಹುಟ್ಟಬೇಕಾ ನಮ್ಮಪ್ಪ ಕಾರಣ ಅದಕ್ಕ ಹೇಳಿದವರು ಏನಂತ ಹೇಳಿಪ್ಪ ಏ ನಮ್ಮ ಬಂದಾರು ಎಲ್ಲಿ ಬಂದಾರು ಗೊತ್ತೇನ ಎಲ್ಲಿ ಬಂದಾರು ನಾವ್ ಹೇಳಿದವ್ರಿ ಏನೇನು ಇಲ್ಲದವಾಗ ನಮ್ಮಪ್ಪ ಭಗವಾನ್ ಸದಾಶಿವಿದ್ದ ಅವಾಗ ಈಶ್ವರ ತೆರೆ ಅಂದದಾರು ಈಶ್ವರ ಜಗತ್ತು ಹುಟ್ಟೈತೆ ನಾವ್ ಹೇಳ ಇವ್ರು ಈಶ್ವರ ಬಿಟ್ಟಾರ ಇಲ್ಲಿ ಸದಾಶಿವ ಪರಾತ್ಪರ ಪ್ರಕೃತಿ ಹುಟ್ಟ ಅಂತ ಮುಂದಿಂದ ಅನ್ಯಾಯ ಹೇಳವ್ರಿ ಸರ್ ಯಾರು ಹೇಳ್ತಾರಿಪ್ಪ ಯಾರು ಭಗವಾನ್ ಸದಾಶಿವ ಇದ್ದ ಸೂರ್ಯನ ಚಂದ್ರ ಈಶ್ವರ ಮತ್ತ ನೀವೇನ ಮಾತಿರ್ರ ಈಗ ಏನ ಮಾತಾವು ನಾರಾಯಣ ಶಕ್ತಿ ಅಂದ್ರೆ ಅಕ್ಕಿನ ಹಿಡ್ಕೊಂಡು ಅಕ್ಕಿನ ಬಿಟ್ಟು ನೀವು ಏನಂದ್ರೆ ಪ್ರಕೃತಿ ಬಂದಿರ್ರ ಈಗ ಹೌದು ಹಂಗ ನೀವು ಭಗವಾನ್ ಸದಾಶಿವ ಅಂತೀರಿ ನಾವ ಈಶ್ವರ ಬಂದ್ರು ನಮ್ಮಪ್ಪ ಈಶ್ವರ ಅವನಿಂದ ಈ ಜಗತ್ತೆಲ್ಲ ನಿರ್ಮಾಣ ಆಗೈತಿ ನಿರ್ಮಾಣ ಆಗ್ಯಾವ ನಮ್ಮಪ್ಪ ಇಪ್ಪತ್ತೆಂಟು ಅವತಾರ್ತಾನ ಹೌದು ಹೌದು ಅವನಿಂದ್ರ ಏನಾಗೈತ ಅಂತ ಕೇಳಿದ್ರ ಏನಾಗ್ಯದ ಪಂಚ ಧ್ಯಾನೇಂದ್ರಿ ಪಂಚ ಕರ್ಮೇಂದ್ರಿ ದಾನವರು ಮಾನವರು ಇಡೀ ಜಗತ್ತನ್ನ ನಮ್ಮ ಅಪ್ಪನಿಂದ ನಿರ್ಮಾಣ ಆಗೈತಿ ಹೌದು ಹೌದು ಇಪ್ಪ ಹೌದು ಭಗವಾನ ಅದಕ್ಕೆ ಯಾಕಂತ ಕೇಳಿದ್ರ ನೀವು ಹಾರಿದಕ್ಕೆ ನಾವು ಸ್ಟೇ ಕೊಟ್ಟು ನಾರಾಯಣ ಶಕ್ತಿ ಅಂದಿರಿ
नारायण शक्ति के हरिगंध हरिगंध नारायण प्रकृति प्रकृति परमात्मा गंध हरे हरे ಲಕ್ಷ್ಮೀದೇವಿ ಮಾರಪ್ಪ ದೇವರನ್ನ ಇಲ್ಲಿ ಬರಮಾಡಿಕೊಂಡ ಹೌದು ಇದೇನೋ ಮನಿ ವಾಸ್ತು ಶಾಂತಿ ವಾಸ್ತು ಶಾಂತಿ ಇದನ್ನ ಎದಕ್ ಮಾಡ್ಬೇಕೈತಿ ಎದಕ್ ಮಾಡ್ಬೇಕಾಗ್ಯದ ವಾಸ್ತು ಶಾಂತಿ ವಾಸ್ತು ಶಾಂತಿ ಅಂದ್ರೆ ಏನ ಇದನ್ನ ಎದಕ್ ಮಾಡ್ಬೇಕಾಯ್ತಿ ಹೌದು ಹೌದು ನಿಮ್ಮನ್ನ ಕೇಳುವಂತ ಪ್ರಶ್ನೆ ಐತಿ ಹೌದು ಹೌದು ಅವ್ರ ಮಾವಗಳ ತಡಗಾಗಿ ಮಾಡಪ್ಪ ನನ್ನ ಕಡೆ ಇದ್ರೆ ಯಾಕತ್ತೆ ಯಾಕ್ರಿಪ್ಪ ನಾವೇನಿವ ಮನಿ ಕಟ್ಟಿದ್ದು ಈ ವಾಸ್ತು ಶಾಂತಿ ಅಂತಕ್ಕಂಥದ್ದನ್ನ ಎದಕ್ಕೆ ಮಾಡ್ಬೇಕಾಗೈತಿ ಎದಕ್ಕೆ ಮಾಡ್ಬೇಕು ಇಷ್ಟೆಲ್ಲ ದೇವರಾತ ಇಷ್ಟೆಲ್ಲ ಮಣ್ಣಿನ ಕೂಡಿಸಿ ಇಷ್ಟೆಲ್ಲ ಹಬ್ಬ ಹಾಕಿ ಮನಿ ವಾಸ್ತು ಶಾಂತಿ ಯಾಕೆ ಮಾಡ್ಬೇಕಾಗಿತ್ತು ಯಾಕೆ ಮಾಡ್ಬೇಕಾಗಿದ ನಿಮ್ಮನ್ನ ಕೇಳುವಂತ ಮಾತ ನಮ್ಮ ಸಹೋದರ ಕೆಲ ಅಂತಾನ ವಾಸ್ತು ಶಾಂತಿ ಅಂದ್ರೆ ಏನ ಇದು ವಾಸ್ತು ಶಾಂತಿ ಯಾಕೆ ಮಾಡ್ಬೇಕಾಯ್ತಿ ಹೌದು ಹೌದು ಸಹೋದರ ಕೆಲ ಅಂತ ಕೇಳುವಂತ ಪ್ರಶ್ನೆ ಐತಿ ಅದಕ್ಕೆ ಹೆಂಗ ಅಂತ ಕೇಳಿದ್ರ ಹೆಂಗ್ರಿ ಸರ್ ಇವತ್ತಿನ ಹೆಣ್ಣ ಹೆಚ್ಚ ಹೆಣ್ಣ ಚೆನ್ನಾಗ್ತೀರಿ ನೀವು ಅನ್ನಾತೀರಿ ಎಷ್ಟೋ ಮಂದಿ ಜಗತ್ನಾಗ ಗಂಡಗ ಮಾತ ಮಂತ್ರ ಮಾಡ್ಸ್ಯಾರ ಇಲ್ಲ ಈಗ ನಾವ ನೀವ ಈ ಶದ್ಯದಾಗ ನಡ್ದತಿ ನಡ್ದದ ಅದ ಹೆಂಗ ನಡ್ದದ ಕೇಳಿದ್ರ ಹೆಂಗ ನಡ್ದದ್ರಿಪ್ಪ ಸ್ಕಂದ ಪುರಾಣದೊಳಗ ಬರ್ಬೇಕಾದ್ರ ಹಿಂದ ಗಂಡಗ ಹೆಂಡತಿ ಮಾತ ಮಂತ್ರನು ಮಾಡಿಸಿದ ಹಂಗಲ್ಲ ಪುರಾಣದೊಳಗ ಬರ್ಬೇಕಾದ ಏನತ್ತ ಬರ್ದಾರಿಪ್ಪ ನಿಮ್ಮಂತ ಹೆಂಗಸೂರ ಹಿಂದ ಗಂಡನ್ಗ ಮಾತ ಮಂತ್ರ ಮಾಡಿಸ್ಯಾರ ಎಲ್ಲಾ ಮಾಡ್ಯಾರ ನಿಮ್ಮದೇ ಧರ್ಮ ಉಳಿತು ಎಲ್ಲಿ ಉಳಿತು ಧರ್ಮ ಮಾಡ್ಕೊಂಡು ಗಂಡನ್ ನೆಟ್ಟ ಇಡ್ಬೋದು ಏನ್ ಮಾಡ್ಬೇಕು ಅಂತ ಅದಕ್ಕೆ ಯಾಕಂತ ಕೇಳಿದ್ರ ಇವತ್ತಿನ ನೀವು ಏನ್ ಮಾಡ್ಬೇಕಾಯ್ತು ಕೇಳಿದ್ರ ಏನ್ ಮಾಡ್ಬೇಕಾಗಿದ್ರಪ್ಪ ಗಂಡನ ದೇವರತ್ರ ನಂಬಿನಿದ್ವಿ ನಂಬಿನಿಡ್ಬೇಕು ಗಂಡನಿಂದ ಸದ್ಗತಿ ಗಂಡನಿಂದ ಮುಕ್ತಿ ಗಂಡನೇ ದೇವರ ಗಂಡನೇ ಪರದೈವ ಗಂಡನ ಬಿಟ್ಟ ಜಗತ್ತು ಮತ್ತೆ ದೇವ್ರನ ಹೌದು ಹೌದು ನೀವು ಸುಳ ಸುಡಗಾದ ದೇವರನ್ನ ಸುತ್ತ ಆಯ್ಬೇಡ್ರಿ ಗಂಡ ದೇವರತ್ರ ಕಾಲು ಬೀಳ್ರಿ ಎತ್ತು ಕೂಡ ಕಾಲು ಬೀಳ ಮದ್ವೆ ಗಂಡಂದ ಯಾಕತ್ ಕೇಳಿದ್ರ ಯಾಕ್ರಿಪ್ಪ ಹಂಗೆ ಹಿಂದೆ ಪರಂಪರೆ ಬಂದತಿ ಬಂದದ ಅದಕ್ಕಾಗಿ ಹೌದ್ರಿಪ್ಪ ಸರ್ಜೋರಿ ಕೆಲವಂದ್ರೆ ಯಾರ ಮಾತು ಕೇಳುದತ್ತಿ ಏನ್ರಿಪ್ಪ ಯಾರ ಮಾತ ಒಟ್ಟ ನಾರಾಯಣ ಶಕ್ತಿ ಅಂದ್ರೆ ನಾರಾಯಣ ಶಕ್ತಿಗೆ ಹರಿ ಗಂಧ ನಾರಾಯಣ ಶಕ್ತಿ ಅಂದ್ರೆ ಪ್ರಕೃತಿ ಪ್ರಕೃತಿಗೆ ಪರಮಾತ್ಮ ಗಂಧ ನೀವ್ ಏನಾದ್ರು ಮುಂದಿನ ಪದಕ್ಕೆ ಮಾತಾಡುದ್ರ ಇದನ್ನ ಎರಡು ವಿಷಯ ಶುರು ಮಾಡಿ ಮಾತಾಡ್ರಿ ಇವತ್ತು ನೀವ ಹೆಚ್ಚ ಹಡಿ ನೀವ ಹೆಚ್ಚು ಅಂದ್ರೆ ಏನ ನೀವ ನನಗ ಒಂದು ಗುರು ಸ್ಥಾನ ನೀವ್ ಅಂದ್ರೆ ಏನ್ ಬೇರೆ ಅಲ್ಲ ನೀವ್ ಒಂದ ಗುರುವಿನ ಶಿಶು ಮಕ್ಕಳ ನಾವ್ ಒಂದು ಗುರುವಿನ ಶಿಶು ಮಕ್ಕಳ ಹೌದ್ ಹೌದ್ರಿಪ್ಪ ನಾ ಮೊದಲಿಗೆ ಹೇಳಿದನು ಏನು ಈ ಶಿವಸ್ಥಾನದೊಳಗ ನಿಮಗ ಸರ್ವಿಸಾಗತ್ತೆ ನನಗೆ ವಯಸ್ಸಾಗಿಲ್ಲ ವಯಸ್ಸಾಗಿಲ್ಲ ನಿಮ್ಮಿಂದ ನಾಲ್ಕು ಮಾತು ಕಲ್ತಿ ಇಲ್ಲಿ ಬಾಂಡ್ ಮಾತಾಡ್ಬೇಕು ಮಾತಿಗೆ ಮಾತ ಅದ್ನ ಹೇಳ್ರಿ ಮಾತು ಕಲ್ಕೊಂಡ್ ಮುಂದೆ ಹೇಳಿ ಮಾತಿಗೆ ಮಾತ ತೋಡಿ ತೋಡಿಕೊಳ್ರಿ ಈ ವಿಷಯ ಏನ ಹೇಳಿ ನಿಮಗ ಏನತ್ತ ನಾರಾಯಣ ಶಕ್ತಿ ಒಂದು ಪ್ರಕೃತಿ ಬರ್ದು ಪ್ರಕೃತಿ ಅಂದ್ರೆ ಹಿಂಗ್ ಬರ್ದು ಮಾಡ್ಬೇಕ್ರಿ ಹಂಗ ಬೇಡ ಅದಕ್ಕಾಗಿ ನಮ್ಮ ವಿಷಯ ಹಿಂಗೈತಿ ಹಿಂಗದ ದೊಡ್ಡ ಕೆಲವಂತರು ಯಾಕತ್ ಕೇಳಿದ್ರ ಯಾಕ್ರಿಪ್ಪ ಇವತ್ತಿನ ಗಂಡನ ಬಿಟ್ಟರೆ ದೇವರ ಎಲ್ಲಿಯೂ ಇಲ್ಲ ಎಲ್ಲಿಯೂ ಇಲ್ಲ ಇವತ್ತಿನ ನಾವು ಎಟ್ಟ ಗುಡಿ ಗುಂಡಾಲ್ ಸುಟ್ಟಾದ್ರು ನಾವು ನೀವು ಮಾಡ ಪ್ರಪಂಚದೊಳಗ ಯಾಕತ್ ಕರೀದ್ರ ಯಾಕ್ರಿಪ್ಪ ಗಂಡನ ದೇವರ ಗಂಡನ ಸರಸ್ವತಿ ಗಂಡನ ಪಾದನವನ್ನ ಮುಟ್ಟಿ ಗಂಡನಿಗೆ ಯಾರು ಹೆಂಡತಿ ದ್ರೋಹ ಮಾಡಬಾರದು ಗಂಡನ ನಂಬಿಕೆಗಳನ್ನ ಏನಾಗತಿ ಬಹಳ ಸುಂದರವಾಗಿರ್ತತಿ ಮತ್ತ ನೀವು ಗಂಡದ ಏನತ್ರಿ ಶಿಕ್ಷಕಂಗ ಮಾತಾಡತ್ರಿ ಇವತ್ತ ನಿಮಗೆಲ್ಲ ಮುಕ್ತಿ ಸಿಗೋದಿಲ್ಲ ಸಿಗೋದಿಲ್ಲ ನಿಮಗ್ ಮುಕ್ತಿ ಸಿಗ್ಬೇಕಾದ್ರ ಗಂಡನ ದೇವರಂತೇಳಿ ಬಂದ ಕಾಲು ಬೀಳ್ರಿ ನಿಮಗ ಮುಕ್ತಿ ಸಿಗ್ತತಿ ಮತ್ ಇದ ಇಲ್ಲದ ತಗದ ಅದೇನಂತಾರ ಹಂಗ್ ಮಾಡಕ್ ಹೋಗ್ಬೇಕ್ರಿ ಯಾಕತ್ ಕೇಳಿದ್ರ ಏನ ಮಂದಿ ಪಾಲಕ್ ಏನ್ ಚರ್ಚೆ ಮಾತ್ರ ಮಾತಾಡ್ಲಿ ಮಾತಾಡ್ಲಿ ಅವ್ರು ಹೇಳಿದ ವಿಷಯಕ್ಕೆ ನಾವು ಟಚ್ ಕೊಟ್ಟು ನಾವ್ ಹೇಳಿದ ವಿಷಯಕ್ಕೆ ಅವರು ಟಚ್ ಕೊಟ್ಟಾರ ಹೌದು ಆದ್ರೇನ ಏನು ನಾರಾಯಣ ಶಕ್ತಿ ಅಂದ್ರಿ ಅಕ್ಕಿಗೆ ನಮ್ಮ ಅಪ್ಪ ನಾನು ಪ್ರಕೃತಿ ಅಂದ್ರಿ ಅಕ್ಕಿಗೂ ನಮ್ಮ ಅಪ್ಪ ನಾನು ಅದನ್ನ ಅಪ್ಪ ನೀವು ತೊಂಬರಿ ಹಂಗಾರ ನೋಡ್ನು ತೊಂಬರಿ ಮುಂದಿನ ಪಾಲಕ್ಕೆ ಯಾಕತ್ ಕೇಳಿದ್ರ ಐದು ಮಂದಿನ ಸುಮ್ಮನೆ ನಾವ ಅಪ್ಪ ಹುಷಾರ್ ನಮ್ಮನ ಯಾರ್ಯಾರನ ಯಾರ್ಯಾರನ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಮೈತ್ರಿ ಅಂತಕ್ಕಂಥವ್ರ ನಮ್ಮ ಅಪ್ಪ ಶೂನ್ಯದೊಳಗ ಐದು ಮಂದಿನ ಹುಟ್ಟಿದಾನೆ ಹೌದಾ ನಿಮ್ಮವ ಯಾರನ್ನು ಹುಟ್ಟಿದಾರೆ ಶೂನ್ಯದೊಳಗೆ
ಹೇಳ್ಬೇಕಾದ್ರೆ ನೋಡ್ ಹೌದಾ ಅದಕ್ಕೆ ಬಾಳ ಮತ್ತೆ ದೇಹಕ್ಕೋಸ್ಕರ ಹೌದ್ರಿಪ್ಪ ಪದ್ಯವನ್ನ ಹಾಡಿ ಏನಂಗಾರ ಎಣ್ಣಿ ಸೊಸೆ ಕಡೆ ಒಂದ್ರಿಗೆ ಹಾ ಒಂದು ಕೂದಂತ ಮಾತ ಹಾ ಏ ಮಳು ಏನ್ ಏಪ್ಪ ಯಾರ ಮಾತಾಡ್ತಾರ.